सुप्रसिद्ध श्री वैद्यनाथेश्वर प्रार्थी महारुद्र कार्यक्रम नूर कू मि वैदिक मिकुकाल रुद्र पठण नेरवे वेद संरक्षा मुद्दे तलेमारे हस्ता बहुद्ड केस श्री शंकर वेद पाठशाले दर्बे तड़क इतने ಇದನ್ನು ಸುಸೂತ್ರವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವವರೇ ಘನಪಾಠಿ ಅಂಶುಮಾನ್ ಅಭ್ಯಂಕರ್. ವೇದಗಳನ್ನು ಸಂರಕ್ಷಿಸುವ ಜೊತೆಗೆ ಲೋಕೋದ್ಧಾರಕ್ಕಾಗಿ ಏನಾದರೂ ಕಿಂಚಿತ್ ಕೊಡುಗೆ ಕೊಡುವ ಮಹದಾಸೆ ಇವರದು. ಅದಕ್ಕಾಗಿ ತನ್ನ ವಿದ್ಯಾರ್ಥಿಗಳನ್ನು, ಸಹಪಾಠಿಗಳನ್ನು, ಇತರರನ್ನು ಸೇರಿಸಿಕೊಂಡು ಮಹಾರುದ್ರ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ. ಜಗತ್ತಿಗೆ ಆಪತ್ತು ತಂದಿರುವ ಕೊರೋನಾ ಸಂಕಷ್ಟ ನಿವಾರಣೆಗಾಗಿ ಈ ಬಾರಿ ಮೈಸೂರಿನ ಕಾವೇರಿಯ ತಟದಲ್ಲಿರುವ ತಲಕಾಡು ಪ್ರಸಿದ್ಧ ಅತ್ಯಂತ ಪುರಾತನವಾಗಿ ನಿರ್ಮಿಸಲ್ಪಟ್ಟ ದೇವಾಲಯಗಳ ಬೀಡು. ಸುಪ್ರಸಿದ್ಧ ಶ್ರೀ ವೈದ್ಯನಾಥೇಶ್ವರನಲ್ಲಿ ಪ್ರಾರ್ಥಿಸಿ ಮಹಾರುದ್ರ ಕಾರ್ಯಕ್ರಮವು ನೂರಕ್ಕೂ ಮಿಕ್ಕು ವೈದಿಕರಿಂದ 1331ಕ್ಕೂ ಮಿಕ್ಕು ಏಕಕಾಲದಲ್ಲಿ ರುದ್ರ ಪಠಣ ನೆರವೇರಿತು. ಎಳ್ಳು ಮತ್ತು ತುಪ್ಪದಿಂದ ದಶಾಂಶದಲ್ಲಿ ಅಗ್ನಿಗೆ ಆಹುತಿ ನೀಡುವ ಮೂಲಕ ರುದ್ರಹವನ ಸಾಂಗವಾಗಿ ಜರುಗಿರುತ್ತದೆ. ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ದಿವ್ಯ ಪಾವನ ಸಾನ್ನಿಧ್ಯ ನೀಡುವುದರೊಂದಿಗೆ ಸರ್ಕಾರದ ಪ್ರತಿನಿಧಿಯಾಗಿ ಸಂಸದ ಶ್ರೀ ಅನಂತಕುಮಾರ್ ಹೆಗಡೆ ಭಾಗವಹಿಸುವ ಮೂಲಕ ಚಿತ್ಪಾವನ ಸಮಾಜದ ಕೊಡುಗೈದಾನಿಗಳು ಭಕ್ತರ ಪಾಲ್ಗೊಳ್ಳುವಿಕೆಯ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ. ಓಂ ಭೂರ್ಭುವಃ ಸ್ವಃ.
Amen.
शांत
Yeah.
Amen.
Thank you.
Thank you.
ब्रह्म लोके दुखदान्तकाले मनामृतानि
ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಅಚಾನಕ್ ಆಗಿ ಗೊತ್ತಿಲ್ಲ, ನಮಗೆ ನಮ್ಮ ಸನ್ಮಾನ್ಯ ನಮ್ಮ ಅನಂತ ಕುಮಾರ್ ಹೆಗಡೆ ಅವರು ಇವತ್ತಿನ ದಿವಸ ಆಗಮಿಸಿದ್ದಾರೆ, ಎಲ್ಲ ನೋಡಿದೀರ ಅವರೆಲ್ಲರೂ ಸಹಿತ ಒಂದು ಕಾರ್ಯಕ್ರಮದಲ್ಲಿ ಆ ಮಹಾಕುಂಭಾಭಿಷೇಕ ಮಹೋತ್ಸವ ಅನ್ನೋದು ಸಿಗೋದು ಕಷ್ಟ. ವೈದ್ಯನಾಥೇಶ್ವರನಿಗೆ ಬೇಗ ನಮ್ಮ ಲೋಕದಲ್ಲಿ ಔಷಧಿಯನ್ನು ಸಿಕ್ಕಿ ನಮ್ಮೆಲ್ಲ ಪ್ರಜೆಗಳ ರಕ್ಷಣೆ ಆಗಬೇಕು ಅಂತ ಅವರು ಸಂಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಒಂದು ಮಹಾಕುಂಭಾಭಿಷೇಕ ಮಹೋತ್ಸವ ಮತ್ತು ಹೋಮದಲ್ಲಿ ಯಜ್ಞದಲ್ಲಿ ಅವರು ಪಾಲ್ಗೊಂಡಿದ್ದು ಎಲ್ಲ ಮಿತ್ರ ಬಂಧುಗಳಾಗಲಿ ಎಲ್ಲರೂ ಸಹ ಬಹಳ ಸಂತೋಷ ಆಗಿದೆ. ಆದರೆ ಕೀರ್ತಿ ಹೆಸರು ಅಭಿವೃದ್ಧಿ ಅವರು ಹೆಚ್ಚಿನದ್ದು ಎಲ್ಲ ಸಿಕ್ಕಲಿ ಅಂತೇಳಿ ಇಲ್ಲಿಂದ ನಮಸ್ಕಾರ ಮಾಡ್ತಾರೆ. ಅಲ್ಲಿಂದ ಎಲ್ಲ ಮಿತ್ರ ಬಂಧುಗಳ ಅವ್ರಿಗೊಂದು ಆಶೀರ್ವಾದ ಅಲ್ಲಿಂದ ಮಾಡಬೇಕು ಅಂತ ಗುರುಗಳ ಸಮುದಾಯ ಕೇಳ್ಕೊತಾ ಇದ್ದೀವಿ. ಓಂ ಶತಮಾನಂ ಭವತಿ ಸದಾ ಯತ್ಪರಸ್ಯೇಂದ್ರಿಯಾಯ ಸೇವೇಂದ್ರಿಯೇ ಕೃತಯೇ ಕೃತಯೇ ಆದಿರಾಜಾಯ ಪ್ರತ್ಯಕ್ಷದಾಯಿನೇ ಪ್ರಸಾದ ತೀರ್ಥ ಬಸ್ ಹೋಗುತ್ತೆ ಎಲ್ಲ ಕೂತ್ಕೊಳ್ಳಿ.